ಯಾವುದೇ ಒಬ್ಬರು ಸಿನಿಮಾ ಮಾಡಬೇಕಾದ್ರೆ ಯಾವುದೇ ನಟರ ಜೊತೆಲೂ ಕೂಡ ಒಂದು ಅಗ್ರಿಮೆಂಟ್ ಒಂದು ಒಪ್ಪಂದ ಅಂತ ಆಗಿರುತ್ತೆ ಸಿನಿಮಾ ಸಂದರ್ಭದಲ್ಲಿ ಯಾವುದೇ ಅಗ್ರಿಮೆಂಟ್ ಆಗಿಲ್ಲ ಒಂದು ಯಾಕೆಂದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದರೆ ಸಿನಿಮಾದ ಡಬ್ಬಿಂಗ್ ಕೂಡ ಮಾಡಿದರೆ ರಿಲೀಸ್ಗೆ 2 ದಿನ ಅನ್ನುವಂಗೆ ನೋಟಿಸ್ ಬರ್ತದೆ ಯಾವ ರೀಸನ್ ಸರ್ ಇಲ್ಲ ಸರ್ ಅಂದ್ರೆ ಎಲ್ಲಾ ಆರ್ಟಿಸ್ಟ್ಗಳ ಜೊತೆಲಿ ಹೇಗೆ ಅದು ಸಿನಿಮಾದಲ್ಲಿ ಪ್ರೋಸೆಸ್ ಆಗುತ್ತೆ ಅದೇ ರೀತಿಯಲ್ಲಿ ಅಗ್ರಿಮೆಂಟ್ ಆಗಿದೆ ಅಗ್ರಿಮೆಂಟ್ ಮುಖಾಂತರನೇ ಇವತ್ತು ನಾವು ಜಯ ಪಡೆಕೊಂಡಿದ್ದೀವಿ ಸರ್ ಸರ್ ಇನ್ನೊಂದು ಒಂದು ಸುದ್ದಿ ಕೇಳ್ಪಟ್ಟಿ ನಿಮ್ಮ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಗಳು ಬಂದು ಡಿಸ್ಟ್ರಿಬ್ಯೂಷನ್ ಅಂತ ಕೇಳ್ತಿರುತ್ತೆ ಆದ್ರೆ ನೀವು ಆಗಲೇ ಬೇರೆ ಡಿಸ್ಟ್ರಿಬ್ಯೂಟರ್ ಒಪ್ಪಿಕೊಂಡಿದ್ರಿ ಹಾಗಾಗಿ ಆ ಡಿಸ್ಟ್ರಿಬ್ಯೂಟರ್ ಹಿಂದೆ ನಿಂತು ಈ ತರ ಕೆಲಸ ಮಾಡಿದ್ರೆ ನಮಗೆ ಇಲ್ಲ ಇಲ್ಲ ಆ ತರ ಆ ತರ ಎಲ್ಲ ಏನು ಇಲ್ಲ ಅದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಸೋ ಅದನ್ನ ಮಾತಾಡದೆ ತಪ್ಪಿವಾಗಿ ನಾವು ಅದನ್ನ ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಸಿನಿಮಾ ಚಿತ್ರತಂಡಕ್ಕೆ ತೊಂದರೆ ಕೊಡ್ತಿದ್ದಾರೆ ಕೇವಲ 2 ದಿನ ಇದೆ ಅನ್ನುವಾಗೆ ಸಿನಿಮಾಗೆ ಆಗಲ್ಲ ಒಂದು ನೋಟಿಸ್ ಬಂದಿದೆ ಡಬ್ಬಿಂಗ್ ಆಕ್ಟ್ ಮಾಡಿದ್ದಾರೆ ಡಬ್ಬಿಂಗ್ ಮಾಡಿದ್ದಾರೆ ಟ್ರೇಲರ್ ಕೂಡ ನೋಡಿದ್ದಾರೆ ಚಿತ್ರತಂಡದ ಜೊತೆಗೆ ಒಂದು ಸಪೋರ್ಟ್ ಮಾಡಿ ಈಗ ಚಿತ್ರತಂಡದ ವಿರುದ್ಧವಾಗಿ ಹೋಗ್ತಾರೆ ಜೊತೆಗೆ 1 ಕೋಟಿ ಪರಿಹಾರ ಕೇಳ್ತಾರೆ ಯಾಕೆ ಅದನ್ನ ಅವರನ್ನ ಕೇಳಬೇಕು ಸರ್ ನೀವು ನಮ್ಮನ್ನ ಕೇಳಿದ್ರೆ ನಮಗೆ ಅದು ಗೊತ್ತಿಲ್ಲ ಅಂತಾನೆ ಹೇಳಬೇಕು ಯಾಕೆಂದ್ರೆ ಅವರು ಯಾವುದಕ್ಕೆ ಹಾಕಿದ್ದಾರೆ ಅನ್ನೋದು ನಮಗೆ ಐಡಿಯಾ ಇಲ್ಲ ನೀವು ಅದನ್ನ ಈ ಪ್ರಶ್ನೆ ಅವರಿಗೆ ಕೇಳಿದ್ರೆ ಬೆಟರ್ ಸರ್ ಅಂದ್ರೆ ಒಂದು ಸಿನಿಮಾ ಅಂದ್ರೆ ಸುಮಾರು ಜನ ಇಂಟ್ರೆಸ್ಟ್ ತೋರಿಸ್ತಾರೆ ಅಲ್ವಾ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಾಗ್ಲಿ ತೋರಿಸ್ತಾರೆ ಸರ್ ನಮಗೆ ಜೀ ಸ್ಟುಡಿಯೋಸ್ ನಮಗೆ ತುಂಬಾ ನಮಗೆ ಬೆಟರ್ ಅನ್ಸುತ್ತೆ ನಮ್ಮ ಸಪೋರ್ಟ್ ಮಾಡಿದ್ರು ಮತ್ತೆ ಯಾವುದೇ ನೀವು ಕೇಳಿದ ಪ್ರಶ್ನೆಗೆ ಅತ್ರ ಪಿತೂರಿ ಅತ್ರ ನಾವು ಅದನ್ನ ನಂಬೋದೇ ಇಲ್ಲ ಅತ್ರ ಏನು ಇಲ್ಲ ಯಾಕಂದ್ರೆ ನಮಗೆ ಎಂಟೈರ್ ಇಂಡಸ್ಟ್ರಿ ಸಪೋರ್ಟ್ ಮಾಡಿದೆ ನೀವು ನೋಡಿರ್ಬೋದು ನಮ್ಮ ಪ್ರೋಮೋಗಳಾಗ್ಲಿ ಅಥವಾ ನಮ್ಮ ಇವಾಗ ಸಿನಿಮಾಲಿ ಇರೋ ಕ್ಯಾಮೆರಾಗಳಾಗ್ಲಿ ನಾನು ಯಾವಾಗಲೂ ಹೇಳ್ತೀನಿ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಕೈಂಡೆಸ್ಟ್ ಇಂಡಸ್ಟ್ರಿ ಎವರ್ ಒಬ್ಬರು ಹೊಸ ತಂಡಕ್ಕೆ ಇಷ್ಟು ಜನ ಸಪೋರ್ಟ್ ಮಾಡಿರೋದು ನಾನು ಬೇರೆ ಕಡೆ ನೋಡಿಲ್ಲ ನಮ್ಮ ಭಾಗ್ಯ ಅದು ಸೊ ಯಾವುದೇ ಥರದ ತೊಂದರೆ ಆ ಥರ ನೀವು ಹೇಳೋ ಥರ ಏನೂ ಇಲ್ಲ